ಹಾಯ್ ಎಲ್ಲ ನಮಸ್ಕಾರ, ನೀವು ನೋಡ್ತಿರೋ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಫ್ ನಡುವಿನ ಪಂದ್ಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಯಾರೆಲ್ಲ ವೀಡಿಯೋ ನೋಡ್ತಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ನೀವು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ಮತ್ತು ನಮ್ಮ ಕನ್ನಡ ಚಾನಲ್ಗೆ ನೀವು ಸಪೋರ್ಟ್ ಮಾಡಿದ್ರೆ ಸಪೋರ್ಟ್ ಮಾಡಿ. ಇನ್ನು ವೀಡಿಯೋ ಟಾಪಿಕ್ಗೆ ಬರೋದಾದ್ರೆ ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಫ್ ನಡುವಿನ ಮ್ಯಾಚು ತುಂಬ ಕುತೂಹಲದಿಂದ ಕೂಡಿತು ಅಂತಲೇ ಹೇಳ್ಬೋದು. ಇನ್ನು ಈ ಮ್ಯಾಚು ಯಾವ ಥರ ಇತ್ತಪ್ಪ ಅಂದರೆ, ಆರ್ ಸಿ ಬಿ 200 ಹೊಡೆದಾಗ ಅವರು ಈಸಿಯಾಗಿ ಒಳ್ಳೆ ಚೇಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ 200 ಬರೋದಕ್ಕೆ ಕಾರಣ ಆಗಿದ್ದು ವಿರಾಟ್ ಕೊಹ್ಲಿ ಅವರು ಮತ್ತು ರಜತ್ ಪಾಟಿದಾರ್ ಅವರು ಅಂತ ಹೇಳ್ಬೋದು. ಇನ್ನು ಎಸ್ಪೆಷಲಿ ನೋಡಿದರೆ ರಜತ್ ಪಾಟಿದಾರ್ ಅವರು ತುಂಬ ಚೆನ್ನಾಗಿ ಆಡಿದರು ಅಂತಲೇ ಹೇಳ್ಬೋದು. ಇನ್ನು ಪಾಟಿದಾರ್ ಅವರು ಒಳ್ಳೆ ಸ್ಟ್ರೈಕ್ನಲ್ಲಿ 50 ಕೂಡ ಹೊಡೆದಿದ್ರು. ಇನ್ನು ಅದೊಂದು ಬಾಲು ಚೆನ್ನಾಗಿ ಆಡಿದರೆ ಅವರು ಸೆಂಚುರಿ ಹೊಡೆಯಂಥ ಚಾನ್ಸಸ್ ಕೂಡ ಇತ್ತು ಅಂತಲೇ ಹೇಳ್ಬೋದಾಯಿತು. ಇನ್ನು ವಿರಾಟ್ ಕೊಹ್ಲಿಯಿಂದ ಸ್ಲೋ ಆಗಿ ಇನ್ನಿಂಗ್ಸ್ ಬಿಲ್ಡ್ ಮಾಡಿದ್ರು, ಅದೇ ಆರ್ ಸಿ ಬಿ 200 ಸ್ವಲ್ಪದಕ್ಕೆ ಸಾಧ್ಯ ಇತ್ತು ಅಂತ ಹೇಳ್ಬೋದು. ಅವ್ರನ್ನ ಸ್ಟ್ರೈಕ್ ಅಲ್ಲಿ ಜಾಸ್ತಿ ಏನಾದರೂ ಹೊಡೆದಿದ್ರೆ ಇನ್ನು ಜಾಸ್ತಿ ಇರೋ ರೇಟಲ್ಲಿ ಹೋಗುತ್ತೆ ಅಂತಲೇ ಹೇಳ್ಬೋದಾಯಿತು. ಇನ್ನು ಯೂಸ್ಫುಲ್ ಆಗಿ ಅಂತ ಪಾಪ್ಲು ಪ್ಲಸ್ ಅವರು ಚೆನ್ನಾಗಿ ಹೇಳಿದ್ರು, ಮತ್ತು ಕ್ಯಾಮರಾನ್ ಗ್ರೀನ್ ಅವರು ಚೆನ್ನಾಗಿ ಸ್ಟ್ರೈಕ್ ಮಾಡಿದ್ರು ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಚೆನ್ನಾಗಿ ಸ್ಟ್ರೈಕ್ ಮಾಡಿದ್ದಾರೆ. ಇನ್ನು ನಮ್ಮ ಕಡೆ ಆರ್ ಸಿ ಬಿ ಬ್ಯಾಟಿಂಗಲ್ಲಿ ವಿಲ್ ಜಾಕ್ ಅವರು ಈ ಸಲ ಕಾಂಟ್ರಿಬ್ಯೂಷನ್ ಕೊಡೋಕ್ಕಾಗಲಿಲ್ಲ, ನೆಕ್ಸ್ಟ್ ಮ್ಯಾಚಲ್ಲಿ ಅವರು ಕಾಂಟ್ರಿಬ್ಯೂಷನ್ ಕೊಟ್ಟೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದರೆ ಸಪ್ನ ಸಿಂಗ್ ಅವರು ಚೆನ್ನಾಗಿ ಆಡಿದ್ರು, ಅವರು ಕೂಡ ಬ್ಯಾಟಿಂಗಲ್ಲಿ ಚೆನ್ನಾಗಿ ಆಡಿದ್ರು, ಬೌಲಿಂಗಲ್ಲಿ ಚೆನ್ನಾಗಿ ಕೂಡ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಅವರು ಕೂಡ ಕಂಟ್ರೋಲ್ ಆಗಿ ಚೆನ್ನಾಗಿ ಕಾಣ್ತಾ ಇದ್ರು. ಮತ್ತು ಇನ್ನು ಆರ್ ಸಿ ಬಿ ಕಡೆ ನೋಡಿದ್ರೆ ಇಬ್ಬರು ಕೂಡ ಸಖತ್ತಾಗಿ ಮಾಡಿದ್ರು. ಇನ್ನು ಸ್ಪಿನ್ನಲ್ಲಿ ಕರಣ್ ಶರ್ಮಾ ಅವರು ಕೂಡ ಕೈ ಜೋಡಿಸಿದ್ರು ಅಂತಲೇ ಹೇಳ್ಬೋದು. ಇನ್ನು ಇನ್ನು ಕ್ಯಾಮ್ರಾನ್ ಗ್ರೀನ್ ಅವರು ಕೂಡ ಚೆನ್ನಾಗಿ ಮಾಡಿದ್ರು. ಇನ್ನು ಆರ್ ಸಿ ಬಿ ಅವರು ಕೂಡ ಒಂದು ನೋಬಾಲ್ನ ಕೂಡ ಹಾಕಿದ್ರು, ಅದನ್ನ ನೋಬಾಲ್ ಅಂತ ಕೊಟ್ಟರು. ಅದೇ ಹೋದ ಮ್ಯಾಚಲ್ಲಿ ಸುನಿಲ್ ನಾರಾಯಣ್ ಅವರು ನೋಬಾಲ್ ಹಾಕಿ ವಿಕೆಟ್ ತಗೋರು, ಅದನ್ನ ಬಾಲಿದೆ ಅಂತಲೇ ಕೊಟ್ಟು ಔಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಆರ್ ಸಿ ಬಿ ಕಡೆ ಇದು ಕೂಡ ಇದು ಎಲ್ಲ ಮ್ಯಾಚಲ್ಲೂ ಕೂಡ ಇದೇ ಥರ ಆಗ್ತಾ ಇದೆ ಅಂತ ಒಂದು ಅಂಪೈರಿಂದ ಕೂಡ ಕಳಪೆ ಆದಂಥ ಪರ್ಫಾರ್ಮೆನ್ಸ್ ಕೂಡ ಅವರು ತೀರ್ಮಾನ ಕೊಡೋದ್ರಲ್ಲಿ ಎಡುತ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅದಾದಮೇಲೆ ನೆಕ್ಸ್ಟ್ ಅವ್ರಿಗೆ ದಂಡ ವಿಧಿಸಿದ್ರು ಪ್ರಯೋಜನ ಇಲ್ಲ, ಯಾಕೆಂದರೆ ಈ ಮ್ಯಾಚು ಗೆದ್ದಿದ್ದೀವಿ, ನಾನು ನೆಕ್ಸ್ಟ್ ಮ್ಯಾಚಲ್ಲಿ ಗೆಲ್ಲುವಂಥ ಸಾಧ್ಯತೆಗಳು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಅಂಪೈರ್ ಆದಂಥ ತೀರ್ಮಾನಗಳಿಂದ ಆರ್ ಸಿ ಬಿ ಸೋಲೋದು ಗೆಲ್ಲೋದು ಕೂಡ ನಿರ್ಧಾರ ಆಗಿರುತ್ತೆ. ಮತ್ತು ಇವರು ಫಿಕ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ಆರ್ ಸಿ ಬಿ ಕೂಡ ಹಿನ್ನಡೆ ಆಗ್ತೀವಿ ಅಂತ ಹೇಳಿದ್ರೆ, ಆರ್ ಸಿ ಬಿ ಕಡೆ ಕೆಲವೊಂದು ಪಂದ್ಯಗಳು ಕೂಡ ಟರ್ನ್ ಆಗೋಂಥ ಚಾನ್ಸಸ್ ಕೂಡ ಇತ್ತು, ಅದು ಕೂಡ ಕಂಪೇರಿಂದ. ಇನ್ನು ಕೊನೆಯದಾಗಿ ಆರ್ ಸಿ ಬಿ ಕಡೆ ನೋಡೋದಾದರೆ, ಆರ್ ಸಿ ಬಿ ಅವರು ಈಗ ನಾವು ಉಳಿದಂತಹ ಮ್ಯಾಚ್ಗಳು 5 ಮ್ಯಾಚ್ಗಳನ್ನ ಕೂಡ ಆರ್ ಸಿ ಬಿ ಅವರು ಗೆಲ್ಲಬೇಕಾಗುತ್ತೆ. ಇನ್ನು ಗೆದ್ದಿರೋದೆ ಕೂಡ ಇನ್ನು 2 ಮ್ಯಾಚ್ಗಳಾಗಿರೋದ್ರಿಂದ ಇನ್ನು 5 ಮ್ಯಾಚ್ಗಳನ್ನ ಗೆದ್ದರೆ ಆರ್ ಸಿ ಬಿ ಅವರು ಇನ್ನು 7 ಮ್ಯಾಚ್ ಗೆದ್ದು 14 ಪಾಯಿಂಟ್ಗಳನ್ನ ಗಳಿಸ್ತಾರೆ, ಮತ್ತು ಟೇಬಲ್ನ ಕೂಡ ಒಳ್ಳೆಯ ಸ್ಥಾನದಲ್ಲಿ ಕೂಡ ನಾವು ಫಿನಿಶ್ ಕೂಡ ಮಾಡ್ಬೋದು, ಅಥವಾ ಕ್ವಾಲಿಫೈ ಆಗಿಲ್ಲ ಅಂತ ಕೂಡ ಒಳ್ಳೆಯ ಸ್ಥಾನದಲ್ಲಿ ಕೂಡ ನಾವು ಪ್ಲೇ ಆಫ್ ಇದರಿಂದ ಐ ಪಿ ಎಲ್ನ ಮುಕ್ತಾಯ ಮಾಡ್ಬೋದು. ಇನ್ನು ಅಥವಾ ಟೇಬಲ್ ಟಮಲ್ಲಿ ಫಿನಿಶ್ ಮಾಡೋದಕ್ಕಿಂತ ಮಧ್ಯದಲ್ಲಿ ಫಿನಿಶ್ ಮಾಡೋದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಗಿಡ ನೋಡಿದೆ.